ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಗ್ರೇಸ್ ಸಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡೆಮೆಲೋ, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ, ರಾತ್ರಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನ ತಂದೆಯಾದ ಪರಲೋಕದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ಸ್ವಾಮಿ ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಅಪ್ಪ ತಂದೆಯಾದವರೆ, ನೀನು ಮಾತಾಡುವ ದೇವರು ಸ್ವಾಮಿ, ಪ್ರತಿಯೊಬ್ಬ ವೀಕ್ಷಕರ ಕರ್ತನೆ, ಮನೋನೇತ್ರವನ್ನು ಕರ್ತನೆ ಬೆಳಗಿಸುವ ದೇವರಾಗಿದ್ದೀ ಸ್ತೋತ್ರ. ಪ್ರತಿಯೊಬ್ಬರ ಹೃದಯದ ಆಲೋಚನೆ ಉದ್ದೇಶಗಳನ್ನು ಬಲ್ಲವನಾಗಿದ್ದೀ. ಪ್ರತಿಯೊಬ್ಬರ ಸ್ಥಿತಿಗತಿಗಳನ್ನು ಬಲ್ಲವನಾಗಿದ್ದೀ ಸ್ವಾಮಿ ಸ್ತೋತ್ರ. ಯಾರ್ಯಾರು ಈ ಒಂದು ಕರ್ತನೆ ಈ ಒಂದು ಎಪಿಸೋಡ್ ನೋಡ್ತಾರೋ, ಅಥವಾ ಪ್ರತಿಯೊಬ್ಬ ಜನರು ನೋಡುವ ಜನರ ಅಗತ್ಯತೆಗಳು ಸಂಧಿಸಲ್ಪಡಲಿ ಸ್ವಾಮಿ. ಕಷ್ಟ ಸಂಕಟದಲ್ಲಿರುವ ಜನರಿದ್ದಾರೆ, ಕಣ್ಣೀರು ಹಾದುವ ಜನರಿದ್ದಾರೆ, ರೋಗದಲ್ಲಿರುವ ಜನರು ನೋಡ್ತಾ ಇರ್ಬೋದು. ಅಪ್ಪ, ಪ್ರತಿಯೊಬ್ಬರಿಗೂ ನಿನ್ನ ವಾಕ್ಯ ಉತ್ತರವಾಗಿದೆ. ನಿನ್ನ ಬಳಿ ಪ್ರತಿಯೊಬ್ಬರಿಗೆ ಉತ್ತರ ಇದೆ ಸ್ವಾಮಿ. ಕತ್ರೆ ನಿನ್ನ ಬಳಿ ಬಂದವರು ಲೋಕದಲ್ಲಿ ಇರುವ ಸಮಯದಲ್ಲಿ ಕತ್ರೆ ಒಬ್ಬರಾದರೂ ಇದ್ದ ಸ್ಥಿತಿಯಲ್ಲಿ ಹೋಗಿಲ್ಲ. ಪ್ರತಿಯೊಬ್ಬರು ಬೇಕಾದ ಎಲ್ಲ ಅಗತ್ಯತೆಗಳನ್ನು ಹೊಂದಿಕೊಂಡು ಹೋದರು ನಾವು ನೋಡ್ತೇವೆ ಸ್ವಾಮಿ. ಯೇಸು ಕ್ರಿಸ್ತು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರ ಒಂದೇ ಥರ ಇರುವ ದೇವರು ನೀನು ಆಗಿದೆಯಾ. ಹೌದು ಸ್ವಾಮಿ ಕತ್ರೆ, ಪ್ರತಿಯೊಬ್ಬ ದೇವಚಂದ್ರ ವೀಕ್ಷಿಸುವ ದೇವಚಂದ್ರ ಅಗತ್ಯತೆಗಳನ್ನು ಸಂಧಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರು ಬೇಕಾದೆಲ್ಲ ಆತ್ಮೀಕ ಬಲಗಳ ಹೊರಗಡೆ ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ತೋತ್ರ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗಗಳನ್ನು ಆಶಿಸು. ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಿನ್ನ ಒಂದೇ ಮಹಿಮೆ ಹೊಂದಿರೆ, ನೀನೇ ಮಾತಾಡು ಸ್ವಾಮಿ. ಸಮಸ್ತ ಗಣಮಾನಮೇ ನಿನ್ನೊಬ್ಬರಿಗೆ ಸಲ್ಲಿಸ್ತ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೆ ಪರಲೋಕದ ಪರಮ ತಂದೆಯಾದ ದೇವರಿಗೆ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನು ಮತ್ತು ಯಾವಾಗಲೂ ನಿರಂತರವಾಗಿ ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿ. ಆಮೆನ್. ನನ್ನ ಪ್ರೀತಿ ದೇವ ಚಂದ್ರೇ, ಈ ರಾತ್ರಿ ನೀವು ದೇವರವಾಗಿ ಕೇಳ್ತಿರುವಾಗ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಅದು ಇದ್ದ ಆಗಿರುವುದಿಲ್ಲ. ಎಸ್, ಆಮೆನ್. ಈ ಲವ್ಸ್ ಯು ಸೋ ಮಚ್. ದೇವರು ನಿಮ್ಮ ಪರಿಸ್ಥಿತಿಯನ್ನು ಆತನು ನೋಡಿ ದಾಟಿ ಹೋಗುವ ದೇವರಲ್ಲ, ಹೌದು, ಬದಲಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ. ಪಾಸ್ಟರ್ ಪ್ರೇಯರ್ ಮಾಡಬೇಕಾದಾಗ ಹೇಳಿದರು, ಯೇಸು ಸ್ವಾಮಿ ಹತ್ರ ಬಂದ ಯಾರು ಕೂಡ ಬರಿಗೆಯಲ್ಲಿ ಹೋಗಲಿಲ್ಲ. ಹೌದು. ಆತನು ನಾನು ಒಂದು ವಾಕ್ಯ ನೋಡ್ತೇವೆ ಅಪೊಸ್ತಲ ಕೃತ್ಯದಲ್ಲಿ, ಈ ವೆಂಟ್ ಆನ್ ಡೂಯಿಂಗ್ ಗುಡ್, ರೋಗಗಳನ್ನ ಸ್ವಸ್ಥಪಡಿಸ್ತಾ ಅಲ್ವಾ? ಹೌದು. ಯಾರು ಕೂಡ ಅಪೊಸ್ತಲರ 10:38 ವಚನ ಹೀಗೆ ಹೇಳ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿದ್ದಷ್ಟೇ. ವಾಕ್ಯ ಸ್ಪಷ್ಟವಾಗಿ ಪಾಸ್ಟರ್ ಬರೆಯಲ್ಪಟ್ಟಿದೆ, ಎಲ್ಲರನ್ನ. ಹೌದು. ಸ್ಪೆಸಿಫಿಕ್ಲಿ ನಾನು ಯಾಕೆ ಇವತ್ತು ಈ ಒಂದು ಪದ ಬಳಸಕ್ಕೆ ಇಷ್ಟಪಡ್ತೇನೆ ಅಂದರೆ, ಕೆಲವೊಬ್ಬರಿಗೆ ಅನ್ಕೊಳ್ತಾರೆ ಆ ದೇವರು ಇಲ್ಲ, ಕೆಲವೊಬ್ಬರನ್ನ ಮಾತ್ರ ಗುಣಪಡಿಸ್ತಾರೆ ದೇವರ, ಕೆಲವೊಬ್ರು ಈ ರೀತಿಯಾಗಿ ಅನ್ಕೊಂಡಿದ್ದಾರೆ ಪಾಸ್ಟರ್. ಏನ ಇಷ್ಟು ಉಪವಾಸ ಮಾಡಿದರೆ, ಇಷ್ಟೊತ್ತು ಮೊಣಕಾಲು ಹಾಕಿದರೆ, ಆಮೇಲೆ ಇಷ್ಟು ನಾವು ದಾನ ಧರ್ಮ ಮಾಡಿದೆ, ದಶಮ ಕೊಟ್ಟರೆ ಮಾತ್ರ ಅವರಿಗೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ದೇವರು ಅದು ನೋಡುದಿಲ್ಲ, ದೇವರು ನೋಡ್ತಾರೆ ನಿಮ್ಮ ಹೃದಯ. ಯಥಾರ್ಥವಾದ ಹೃದಯದಿಂದ ನೀವು ಪ್ರಾರ್ಥಿಸುವಾಗ ಆತನ ಉತ್ತರ ಕೊಡೋ ದೇವರಾಗಿದ್ದಾನೆ. ಆಮೆನ್. ನನ್ನ ಪ್ರೀತಿ ದೇವ ಚಂದ್ರೆ, ದೇವರು ಬಯಸುವಂಥದ್ದು, ದೇವರ ಚಿತ್ತ ನೀವು ಸ್ವಸ್ಥವಾಗಿರ್ಬೇಕೆಂಬುದು. ಹೌದು. ನೀವು ಆರೋಗ್ಯದಲ್ಲಿ ನಡೆಯಬೇಕೆಂಬುದಾಗಿ ಅಲ್ವಾ ನಾವು ನೋಡ್ತೇವೆ, ಯಾವಾಗಲೂ ಹೇಳ್ತಿರ್ತೇವೆ ಜ್ಞಾನೋಕ್ತಿ 1:33 ಅಲ್ವಾ, ನನ್ನ ವಾಕ್ಯವನ್ನು ಕಿವಿಗೊಡನಾದರೂ ಅವನು ಸ್ವಸ್ಥವಾಗಿರುತ್ತ, ಅವನು ಯಾವ ಕೀಳಿಗೂ ಭಯಪಡದೆ ಸುರಕ್ಷಿತನಾಗಿರೋನೆಂಬುದ. ಆಮೆನ್. ನನ್ನ ಪ್ರೀತಿ ದೇವ ಚಂದ್ರೆ, ದೇವರ ಉದ್ದೇಶ ನೀವು ಸೌಖ್ಯವಾಗಿ ಇರಬೇಕೆಂಬುದಾಗಿ. ಆಮೆನ್. ಅದಕ್ಕೆ ಇಲ್ಲಿ ನೋಡ್ತೇವೆ ವಾಕ್ಯ 38 ವಚನ, ನಾನು ಪುನಃ ನಾವು ವಾಕ್ಯ ಓದ್ತೇನೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಯಾಕೆ ಇವತ್ತು ಕೇಳ್ತಾರೆ, ಕೆಲವರು ಹೇಳ್ತಾರೆ ದೇವರೇ ನನ್ನ ಇನ್ನೂ ಅಭಿಷೇಕ ನೀವು ಹೊಂದಿದ್ದೀರಾ ಪ್ರೇಯಸ್, ಅಭಿಷೇಕ ಹೊಂದಿದ್ದು ಯಾಕೆ? ಅಭಿಷೇಕ ಬರೀ ಆತ್ಮ ಕಷ್ಟನ? ಇವತ್ತು ಅನೇಕ ಜನರಿಗೆ ಗೊತ್ತಿಲ್ಲ, ದ ಅನಾಯಿಂಟಿಂಗ್ ನಿಮ್ಮ ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ, ನಿಮಗೆ ಮಾತ್ರ ಅಲ್ಲ, ನೀವು ಕೈ ಮುಟ್ಟುವಾಗ ಅನೇಕ ರೋಗಿಗಳು ಸ್ವಸ್ಥ ಆಗ್ತಾರೆ. ಪ್ರಾರ್ಥನೆ ಮಾಡುವಾಗ ಕೈ ಇಡುವಾಗಲೇ ಎಸ್ ಗುಣ ಆಗುವಂತ ಸ್ಥಳ, ಅದು ಜೀವ ನದಿಗಳು ಹರಿಯುವ ಒಂದು ಬುಗ್ಗೆ ಆಗಿದೆ. ನೀವು ಹೋಗಲು ಎಲ್ಲ ಅದು ಸ್ವಸ್ಥ ಉಂಟು ಮಾಡುದಾಗಿದೆ. ನೋಡುವ ಜನರು ಅವರು ಬಿಡುಗಡೆ ಹೊಂದುವವರಾಗಿದ್ದಾರೆ. ನೀವು ಪ್ರಾರ್ಥನೆ ಮಾಡುವಾಗ ಕೈ ಇಡುವಾಗ ದೇವರು ಸ್ವಸ್ಥ ಮಾಡುವನಾಗಿದ್ದಾನೆ. ಎಸ್ ಎಸ್. ಅದಕ್ಕೆ ಇಲ್ಲಿ ನೋಡ್ತೇವೆ ಯಾಕೆ ದೇವರು ಆತನ ಸಂಗಡ
ಇದ್ದದ್ದರಿಂದ ಇವತ್ತು ಪ್ರೀತಿ ದೇವಚಂದ್ರೆ, ನೀವು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು, ದೇವರ ಮಕ್ಕಳು. ಈಗ ದೇವರು ನಿಮ್ಮ ಹೊರಗೆ ಅಲ್ಲ, ನಿಮ್ಮ ಒಳಗಿದ್ದಾನೆ. ನಿಮ್ಮ ದೇಹವು ದೇವಾಲಯ ಆಗಿದೆ ಮತ್ತು ದೇವರ ಆತ್ಮನು ನಿಮ್ಮ ಒಳಗೆ ಅದನ್ನು ವಾಸವಾಗಿದ್ದಾನೆ. ಸೊ ದೇವರು ನಿಮ್ಮ ಒಳಗೆ ಇರುವುದರಿಂದ ನೀವು ಬಿಡುಗಡೆಯಲ್ಲಿ ನಡೀತೀರಾ. ಅಷ್ಟು ಮಾತ್ರ ಅಲ್ಲ, ನೀವು ಮಾತಾಡುವಾಗ, ನೀವು ಕೈಯನ್ನಿಡುವಾಗ, ಯಾವ ವ್ಯಾಧಿಯಿಂದ ಬಂದಿರಬಹುದು, ಯಾವ ಒಂದು ದುರಾತ್ಮ ಪೀಡಿತನಾಗಿ ಬಂದಿರಬಹುದು, ಅವನು ಬಿಡುಗಡೆಯನ್ನು ಹೊಂದಿ ಅವನು ಸ್ವಸ್ಥನಾಗಿ ನಡೆಯುವಂತ. ಇನ್ನೊಂದು ಕಾನ್ಸೆಪ್ಟ್ ಇನ್ನೂ ಇದೆ. ಈ ಪಾಸ್ಟ್ ಹತ್ರ ಹೋದ್ರೆ ಮಾತ್ರ ಗುಣ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ನಾನೆಲ್ಲ ಆರ್ಡಿನರಿ, ಆರ್ಡಿನರಿ ಅಂತ ಯಾರು ಇರಲೇ ಇಲ್ಲ. ಯಾರು ಕ್ರಿಶ್ಚಿಯನ್ ಇದ್ದೀರಾ, ಬೈಬಲ್ ವಾಕ್ ಹೇಳ್ತೀರ, ಆರ್ಡಿನರಿ ಕ್ರಿಶ್ಚಿಯನ್ ಅಂತ ಬರೆಯಲ್ಪಟ್ಟಿಲ್ಲ, ಏನಿಲ್ಲ. ಪರಿಪೂರ್ಣವಾದ ನಂಬಿಕೆ ಅಷ್ಟೇ ದೇವರು ಕೇಳ್ತಾರೆ. ಆಮೆನ್. ನೀವು ಪ್ರಾರ್ಥನೆ ಮಾಡುವುದನ್ನು ಏನ್ ಮಾಡ್ತೀರಿ, ಅದು ಆಗಿದೆ, ಆಯ್ತು, ಡನ್ ಎಂಬುದಾಗಿ ನಂಬಿ ಮಾಡುವ ಪ್ರಾರ್ಥನೆ. ನೀವು ಬೆಟ್ಟವನ್ನು ಕಿತ್ತುಕೊಂಡು ಸಮುದ್ರ ಬಿಡು ಅಂದ್ರೆ ಬಿಡ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಮಾಡುವ ಪ್ರಾರ್ಥನೆ ಯಾವ ರೀತಿಯಲ್ಲಿದೆ, ನಂಬಿಕೆ ಇಲ್ಲದೆ ಮಾಡುವ, ಅನುಮಾನದ ಮಾಡುವ, ಅಪನಂಬಿಕೆಯಿಂದ ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. ಆದ್ರೆ ನಂಬಿ ಮಾಡುವ ಪ್ರಾರ್ಥನೆ 100% ಪ್ರಾರ್ಥನೆ ಉತ್ತರ ಸಿಗ್ತದೆ. ಆಮೆನ್. ಆಮೆನ್. ನಾವು ಇಲ್ಲಿ ನೋಡೋಣ ಪಾಸ್ಟರ್, ಇಲ್ಲಿ ಏನಾಗ್ತಾ ಇದೆ ವಾಕ್ಯ. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನಿಂದ ಬಾಧಿಸಲ್ಪಡುತ್ತಿರುವ ಎಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಆಮೆನ್. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಈ ವೆಂಟ್ ಆನ್ ಡೂಯಿಂಗ್ ಗುಡ್ ಥಿಂಗ್ಸ್. ಆತನು ಸಂಚರಿಸುವಾಗ ಎಲ್ಲ ಕಡೆ ಒಳ್ಳೆಯದೇ, ಶುಭ ಮತ್ತು ಸ್ವಸ್ಥತೆ ಬಿಡುಗಡೆನೆ ಉಂಟಾಗ್ತಾ ಹೋಗುದಾಗಿ. ಇವತ್ತು ನನ್ನ ಪ್ರೀತಿ ದೇವಚಂದ್ರೆ, ಇವತ್ತು ದೇವರು ನಿಮ್ಮನ್ನ ಅನಾಯಿಂಟ್ ಮಾಡಿದ್ದಾನೆ. ಆಲ್ರೆಡಿ ದೇವರ ಅಭಿಷೇಕ ನಿಮ್ಮ ಮೇಲಿದೆ. ನೋಡೋಣ ಲೂಕನ ಸುವಾರ್ತೆ 4th chapter. ಜಸ್ಟ್ ನನ್ನ ಬೈಬಲ್ ಟು ಲೂಕ್, ಗಾಸ್ಪಲ್ ಆಫ್ ಲೂಕ್ chapter 4. ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ ಮತ್ತು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರು ಆತನಾಗಿದ್ದಾನೆ. ಆಮೆನ್. ನಾವು ನೋಡೋಣ ಇಲ್ಲಿ 16th ಕೆಲವೊಂದು ವಚನ ವಾಕ್ಯ ಓದ್ಕೊಳ್ಳೋಣ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಅವನ ಕೈಕೊಡಲಾಯಿತು. ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತಿನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಆತನು ಅವರಿಗೆ, ನೀವಂತೂ ವೈದ್ಯನೇ, ನಿನ್ನನ್ನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ ಕಪೆರ್ನುವಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದವೆಂಬುದು ನಾವು ಕೇಳಿದೆವೋ, ಅಂಥವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿ ಸಮ್ಮತ ನಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ಓಕೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವಚಂದ್ರೆ, ಇದು ಯೇಸು ಸ್ವಾಮಿ ಇಲ್ಲಿ ಒಂದು ಪ್ರವಾದನೆಯನ್ನ ಹೇಳಿ ಮತ್ತು ಅದು ನೆರವೇರಿದೆ ಎಂಬುದಾಗಿ ಹೇಳುವಂತ ಒಂದು ಸನ್ನಿವೇಶ. ಆಮೆನ್. ನನ್ನ ಪ್ರೀತಿ ದೇವಚಂದ್ರೆ, ಇವತ್ತು ದೇವರ ಆತ್ಮ ನಿಮ್ಮ ಮೇಲೆ ಇದ್ದಾನೆ. ಆಮೆನ್. ನೋಡಿ, ದಿಸ್ ಅನಾಯಿಂಟಿಂಗ್ ಇನ್ ಸೈಡ್, ದೇವರ ಅಭಿಷೇಕ ನಿಮ್ಮ ಒಳಗಿದೆ. ಆಮೆನ್. 100%. ಅದಷ್ಟು ಮಾತ್ರ ಅಲ್ಲ, ದೇವರ ಅಭಿಷೇಕ ನಿಮ್ಮ ಮೇಲೆ ಇದೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಕರ್ತನ ಆತ್ಮವು ನನ್ನ ಮೇಲೆ ಮೇಲೆ ಅದೇ. ಯಾಕೆ? The anointing is upon you. ಅದು ನಿಮಗೋಸ್ಕರ ಅಲ್ಲ, ಆತನು ಅದು ಇನ್ನೊಬ್ಬರಿಗೋಸ್ಕರ. ಹೌದು, ನಿಮ್ಮ ನೆರೆಯರಿಗೋಸ್ಕರ, ನಿಮ್ಮ ಜೊತೆಗೆ ಬರುವಂತ ಜನರಿಗೋಸ್ಕರ. ಅದಕ್ಕೆ ನೋಡ್ತೇವೆ ಅಪೊಸ್ತಲರ ಕೃತ್ಯ 10th chapter, ಯೇಸು ಸ್ವಾಮಿ ಲೋಕದಲ್ಲಿ ಸಂಚರಿಸುವಾಗ ಆತನು ಎಲ್ಲ ಬಾಧಿತರನ್ನ, ದೆವ್ವಪೀಡಿತರನ್ನ, ಯಾವುದೇ ಸಮಸ್ಯೆಯಿಂದ ಬಂದವರನ್ನ ಬರಿಗೈಲಿ ಹೋಗಲಿಲ್ಲ, ಬದಲಾಗಿ ಅವರು ಬಿಡುಗಡೆ ಹೊಂದಿದವರಾಗಿ ಹೋದರು ಎಂಬುದಾಗಿ. ನನ್ನ ಪ್ರೀತಿಯ ದೇವಚಂದ್ರೆ, ಇವತ್ತು ದೇವರ ಅಭಿಷೇಕ ನಿಮ್ಮ ಮೇಲೆ ಇದೆ. ಯು ಆರ್ ಅನಾಯಿಂಟೆಡ್.
ಆಮೆನ್. ನೀವು ಅಭಿಷೇಕಿಸಲ್ಪಟ್ಟಂತ ಮಕ್ಕಳು ನೀವು ಆಗಿದ್ದೀರಾ. ನೀವು ಕೈಡುವಾಗ ಸ್ವಸ್ಥತೆ ಉಂಟಾಗುವಂತದಾಗಿ ಇಲ್ಲಿ ನೋಡ್ತೇವೆ. ಏನು ಏನೆಲ್ಲ ಕಾರ್ಯ ನಡೀತದೆ ಎಂಬುದಾಗಿ ಕರ್ತನ ಆತ್ಮವು ನನ್ನ ಮೇಲೆ ಅದೆ ಆತು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಬಡವ ಅಂದ್ರೆ ಏನು? ಬಡವ ಅಂತಷ್ಟ ನೀವು ಅನ್ಕೊಂಡ್ಬಿಡ್ರಿ, ಆ ಬರೀ ಸ್ಲಮ್ ಅಲ್ಲಿ ಇರುವಂತವ್ರು ಹಂಗಲ್ಲ. ಬಡವ ಅಂದ್ರೆ ಯಾರು ಕ್ರಿಸ್ತನನ್ನ ಅರಿಯದವರಿದ್ದಾನೆ ಅವನು ಬಡವ, ಅವನು ದರಿದ್ರ ಆಗಿದ್ದಾನೆ. ಯಾಕಂದ್ರೆ ಅವನ ಆತ್ಮದಲ್ಲಿ ಬಡವನಾಗಿದ್ದಾನೆ ಅಲ್ವಾ. ಅವನ ಸ್ಪಿರಿಟ್ ಡೆಡ್ ಆಗಿದೆ. ಬಡವಲ್ಲ ಅವನು, ಸತ್ತಂತ ವ್ಯಕ್ತಿ ಅಲ್ವಾ. ಅವನು ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. ಶರೀರದಲ್ಲಿ ಅವನು BMW ಕಾರು ಅಥವಾ ಸೂಟ್ ಬೂಟ್ ಹಾಕಿರ್ಬೋದು, ತಪ್ಪೇನಲ್ಲ. ಆದರೆ ಅವನ ಆತ್ಮ ಎಲ್ಲಿವರೆಗೂ ಕ್ರಿಸ್ತ ಯೇಸುನ ಅಂಗೀಕರಿಸಿಕೊಳ್ಳೋದಿಲ್ಲ, ಅವನು ಎಲ್ಲಿದ್ದಾನೆ? ಸತ್ತಂತ ಪರಿಸ್ಥಿತಿಯಲ್ಲಿದ್ದಾನೆ. ಅವನು ಬಡವನಾಗಿದ್ದಾನೆ, ಅಷ್ಟು ಮಾತ್ರ ದರಿದ್ರನಾಗಿದ್ದಾನೆ. ನಿರ್ಗತಿಕ ಎಂಬುದಾಗಿ ಪ್ರಕರಣಗತ್ತಲು ಬರೆಯಲ್ಪಡ್ತೇವೆ ಒಂದು ಕಡೆ. ಎಸ್, ಎಲ್ಲ ಇತ್ತು, ಅವನು ಶ್ರೀಮಂತ ಅಂತ ತಿಳ್ಕೊಂಡು, ಆದರೆ ನೀನು ನಿರ್ಗತಿಕ, ಬಟ್ಟೆ ಇಲ್ಲದವನು ಎಂಬುದಾಗಿ ಹೇಳ್ತದೆ. ಎಸ್, ಅದಕ್ಕೆ ಇಲ್ಲಿ ನೋಡ್ತೇವೆ ಇವತ್ತು ದೇವರು ಕೆಲವರು ಇನ್ನೊಂದು ಕನ್ಫ್ಯೂಷನ್ ಇದೆ, ಶ್ರೀಮಂತರಿಗೆ ನಾವು ಗಾಸ್ಪಲ್ ಸಾರಬಾರ್ದಂತ. ಇವೆಲ್ಲ ರಾಂಗ್ ಆಗಿ ಬೈಬಲ್ನ ನೀವು ನಿಮ್ಮ ನಾಲೆಜ್, ನಿಮ್ಮ ಇಂಟೆಲೆಕ್ಚುಯಲ್ ನಾಲೆಜ್ ಎಲ್ಲ ಹೇಳುವಾಗ ರಾಂಗ್ ರಾಂಗ್ ಡಾಕ್ಟ್ರಿನ್ಗಳು ಉದ್ಭವ ಆಗಿದೆ. ದೇವರ ದೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಒಂದೇ ಒಂದೇ ದೇವರು ದೊಡ್ಡ, ಅವನು ಶ್ರೀಮಂತ ಇವನು ಬಡವಂತ ಇಲ್ಲ, ಎಲ್ಲ ಒಂದೇ. ಕೋಟ್ಯಾಧಿಪತಿನೂ ಒಂದೇ, ಭಿಕ್ಷಾಧಿಪತಿನೂ ಒಂದೇ. ಅವನು ಯಾವ ಹೃದಯದಲ್ಲಿ ಆತನು ಬಯಸ್ತಾನೆ ಒಂದೇ ದೇವರು ನೋಡ್ತಾರೆ. ಎಸ್, ಅವನ ಸ್ಥಿತಿಗತಿ ಅದು ನೋಡಲ್ಲ, ಸ್ಥಿತಿಗತಿ ಮಾರ್ಪಡಿಸ್ತಾನೆ ದೇವರು ಅಷ್ಟೇ. ನೋಡ್ತೇವೆ ನಮ್ಮ ನಮ್ಮ ಅಲ್ಲ, ಎಲ್ಲಿ ಜಕ್ಕಾಯ, ಜಕ್ಕಾಯ ಬಂದು ಕೋಟ್ಯಾಧಿಪತಿ ಆಗಿದ್ದ. ದೇವರು ದೇವರನ್ನು ಅವನ ಹೃದಯ ನೋಡ್ದ ಅಲ್ವಾ. ಯಾವಾಗ ಅವನು ಯೇಸುನ ಹುಡುಕಿದ ಅವನ ರಕ್ಷಣೆ, ಅದಕ್ಕಿಂತ ಹಿಂದಿನ ಅಧ್ಯಾಯ ಯೇಸುಸ್ವಾಮಿ ಹೇಳ್ತಾನೆ, ಶ್ರೀಮಂತರು ಪರಲೋಕ ರಾಜ್ಯಕ್ಕೆ ಸೇರೋದು ಎಷ್ಟೋ ಕಷ್ಟ, ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗೋದು ಹೇಗೋ ಅಸಾಧ್ಯವೋ ಹಾಗೆ. ಅದನ್ನ ನೆಕ್ಸ್ಟ್ ವಚನ ಓದಲ್ಲ ಕೆಲವರು. ನೆಕ್ಸ್ಟ್ ವಚನ ಹೇಳ್ತೇವೆ, ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ ಅಲ್ವಾ. ಕಂಪ್ಲೀಟ್ ಆಗಿ ನೀವು ವಾಕ್ಯ ಓದುವಾಗ ಕ್ಲಿಯರ್ ಗೊತ್ತಾಗುತ್ತೆ. ಅಂದ್ರೆ ದೇವರಿಂದ ಎಲ್ಲವೂ ಸಾಧ್ಯ. ಶ್ರೀಮಂತರು ಕೂಡ ದೇವರಾಜಕ್ಕೆ ಬರ್ತಾರೆ, ಯಾಕಂದ್ರೆ ಸಕಲವನ್ನು ಉಂಟು ಮಾಡಿದ ದೇವರು ಆತನು ಐಶ್ವರ್ಯವಂತನಾಗಿದ್ದಾನೆ. ತಾರತಮ್ಯ ಮಾಡುವುದಿಲ್ಲ, ಶ್ರೀಮಂತರು ಬಡವನ್ನು ತಾರತಮ್ಯ ಮಾಡಲ್ಲ. ಅವನು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಹೃದಯದಲ್ಲಿ ಆತನು ಯಾರು ಬಯಸ್ತಾರೋ ದೇವರನ್ನ, ಯೇಸು ಸ್ವಾಮಿಯನ್ನ, ಅವ್ರ ಹೃದಯ ಆತನು ಬರ್ತಾನೆ. ಸ್ಥಿತಿಗೆ ತಿಳಿದಿದೆ ಅವನು, ಆತ ನೋಡಿ ಬರೋದಿಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮನ್ನ ಸ್ಪೆಷಲಿ ನೀವು ಕ್ರಿಸ್ತ ಯೇಸುನಲ್ಲಿ ಇದ್ದೀರಾ, ನೀವು ಆಲ್ರೆಡಿ ಬಿಡುಗಡೆಯಲ್ಲಿ ಇದ್ದೀರಾ. ಇವತ್ತು ಇನ್ನೊಬ್ರು ಬಿಡುಗಡೆ ಆಗ್ಬೇಕು. ಹೌದು, ಇನ್ನೊಬ್ಬ ಆತ್ಮದಲ್ಲಿ ಬಡವ, ಅವನು ಅವ್ರ ಹತ್ರ ಬೇಕಾದಷ್ಟು ಇರ್ಬೋದು. ಇವತ್ತು ಗಾಸ್ಪಲ್ ಹೇಳಬೇಕಾಗಿದೆ ಪ್ರೇರೆ. ನೀವೊಂದು ಆಫೀಸರ್ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ ಬಾಸ್ ಕೋಟ್ಯಾಧಿಪತಿ ಇರ್ಬೋದು, ಅವನ ಹತ್ರ ಹೋಗ್ಲಿಕ್ಕೆ ಯಾರಿಗೂ ಚಾನ್ಸ್ ಇಲ್ಲ. ನೀವು ಅವರ ಮನೇಲಿ ಕೆಲಸ ಮಾಡ್ತಿರ್ಬೋದು. ಇವತ್ತು ಅವರ ರೋಗದಲ್ಲಿರುವಾಗ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆಮೆನ್. ಸರ್, ನಾನು ಜಸ್ಟ್ ನಿಮ್ ಕೈ ಇಟ್ಟು ಒಂದು ಪ್ರೇಯರ್ ಮಾಡ್ತಾನೆ, ಇಷ್ಟು ಸಾಕು. ನೀವು ಮುಟ್ಟುವಾಗಲೇ ಅವರು ಬಿಡುಗಡೆ ಹೊಂದುವಂತವರಾಗಿದ್ದಾರೆ. ನೀವು ಥಿಯಾಲಜಿ ಓದ್ಬೇಕಂತ ಇಲ್ಲ ಪ್ರೇರೆ. ದೇವರ ಆತ್ಮನ, ದೇವರ ಅಭಿಷೇಕ ನಿಮ್ಮಲ್ಲಿ ಇದೆ ಎಂಬುದಾಗಿ ನೀವು ಕೈ ಇಡುವಾಗಲೇ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ಹೇಳ್ತದೆ ಅಲ್ವಾ, ಅವ್ರ ರೋಗದ ಮೇಲೆ ಕೈ ಇಡ್ತಾರೆ. ಪ್ರೇಯರ್ ಅಲ್ಲ, ಕೈ ಇಟ್ಟರೆ ಗುಣ ಆಗ್ತದೆ. ಇವತ್ತು ಇನ್ನೂ ತುಂಬಾ ಟ್ರೈ ಮಾಡ್ತಿದ್ದಾರೆ ಪಾಸ್ಟರ್, ತುಂಬಾ ಹೊತ್ತು ಪ್ರೇಯರ್ ಮಾಡದೆ ದೇವ್ರ ಗುಣ ಆಗುತ್ತಿದ್ದ. ಇವೆಲ್ಲ ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಬಲ, ನಿಮ್ಮ ಬಲ ಮೇಲೆ ಹತ್ಕೊಳ್ಬಿಡ್ರಿ. ದೇವರ ಬಲದ ಮೇಲೆ ಹತ್ಕೊಳ್ರಿ, ಹಾಗೂ ಮಾತಾಡ್ರಿ. ಆಮೆನ್. ಅದು ತುಂಬ ಸುಲಭ ಹಾಗೂ ತುಂಬ ಸರಳ. ನೋಡಲಿಕ್ಕೆ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ದೇವರು ನಮ್ಮ ಗ್ರಹಿಕೆ ಹುವಿಯಗಿಂತ ಆತನು ದೊಡ್ಡವನಾಗಿದ್ದಾನೆ ಅಲ್ವಾ. ನಮ್ಮ ಮುಂದೆ ಹೋಗೋಣ ಪಾಸ್ಟರ್. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು. ಸೆರೆಯವರಿಗೆ ಎಷ್ಟೋ ಅಡಿಕ್ಷನ್ಸ್ಗಳಿದೆ ನೋಡಿ. ಇವತ್ತು ಈ ಮೊಬೈಲ್ ಫೋನ್ ಅಡಿಕ್ಷನ್ ಆಗ್ಬಿಟ್ಟಿದೆ. ಹೌದು, ಫೇಸ್ಬುಕ್ಕು, ವಾಟ್ಸಪ್ಪು, ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡ್ಲಿಕ್ಕೆ ಅದು ಬಿಡುದಿಲ್ಲ, ಅನ್ಯವತ್ತು ಇರ್ಲಿಕ್ಕೆ ಬಿಡಲ್ಲ. ಎಲ್ಲರೂ ಹತ್ರ ಒಂದೊಂದು ಇರುತ್ತೆ, ಎಲ್ಲ ಒಂದೊಂದು ಮೂಲೆ ಕೂತಿರ್ತಾರೆ. ಅದು ರಿಲೇಷನ್, ಮನೆ ಒಳಗಿದ್ರು ಒಬ್ಬರತ್ತೊಬ್ರು ಮಾತಾಡ್ಲಿಕ್ಕೆ ಭಾಳ ಟೈಮ್, ಭಾಳ ಕಷ್ಟ ಪಡ್ತಾರೆ ಮನೆ ಒಳಗಿದ್ದವ್ರಿಗೆ. ಹೊರಗಿದ್ದವ್ರಿಗೆ ಮಾತಾಡ್ಲಿಕ್ಕೆ ಫೋನ್ ಇಲ್ಲದೆ ಮೊದಲು ಕಷ್ಟ ಇತ್ತು ಅಲ್ವಾ, ಎಷ್ಟೋ ದೂರ ಅದನ್ನು ಯೂಸ್ ಮಾಡ್ತೀವಿ. ಈಗೇನಾಗಿದೆ, ಮನೆಯಲ್ಲಿದ್ದವ್ರು ಅಕ್ಕಪಕ್ಕದಲ್ಲಿ ಇದ್ದವರು ಅವರು ಪ್ರಪಂಚನೇ ಬೇರೆ. ಆ ರೀತಿ ಅಡಿಕ್ಷನ್ ಆಗಿಬಿಟ್ಟಿದೆ ಈಗ. ಈ ಥರ ಎಲ್ಲ ಈ ಒಂದು ಅಡಿಕ್ಷನ್ ಅಷ್ಟೇ ಅಲ್ಲ, ಎಲ್ಲ ರೀತಿಯಾದ ದುಷ್ಟ ಚಟದಿಂದ, ಫೋನೋಗ್ರಫಿ, ಪಾರ್ನ್ ಅಡಿಕ್ಷನ್ ಇರ್ಬೋದು, ಕುಡುಕತನ, ದುಂದತನ, ಕಾಮಾಭಿಲಾಷೆ, ವಾಟ್ ಎವರ್ ದ ಅಡಿಕ್ಷನ್, ಅದೊಂದು ಸೆರೆ ಆಗಿದೆ ಅಲ್ವಾ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಪಾಪಕ್ಕೆ ದಾಸ ಅಲ್ವಾ. ಪಾಪ ಮಾಡುವನು ಪಾಪಕ್ಕೆ ಬಾಸ್ ಅಲ್ಲ, ಅವನು ದಾಸ. ದಾಸ ಅಂದ್ರೆ ಗುಲಾಮ. ಅವನು ಪಾಪ ಏನ್ ಹೇಳ್ತದೆ ಅವ್ನು ಮಾಡ್ತಾನೆ, ಯಾಕಂದ್ರೆ ಅದು ಸ್ಯಾಟಿಸ್ಫೈ ಆಗಲ್ಲ.
ಪಾಪದ ಸಂಬಳ ಮರಣ. ಪಾಪದ ಕೆಲಸ ಏನಂದ್ರೆ ನೀನು ತಕೊಂಡು ಹೋಗಿ ನರಕಕ್ಕೆ ದಬ್ಬೋದಷ್ಟೇ, ನಿತ್ಯ ಜೀವ ಅಲ್ಲ. ಆದ್ರೆ ಯೇಸು ಕೃಪೆ ಆಗಿದ್ದಾರೆ. ಕೃಪೆ ಕೆಲಸ ಏನು? ಪಾಪದಿಂದ ಬಿಡಿಸೋದು, ರಕ್ಷಣೆ ತರುವಂತದ್ದು, ಮತ್ತು ಪಾಪದ ಮೇಲೆ ದೊರೆತನ ನಡೆಸುವಂತದ್ದಾಗಿದೆ. ಇದೇ ಗ್ರೇಸ್ ಸೊಲ್ಯೂಷನ್ ಆಗಿದೆ. ಯಾರು ಈ ರಾತ್ರಿ ಇನ್ನೂ ಒಂದು ಅಡಿಕ್ಷನ್ ಅಲ್ಲಿ ಇದ್ದೇನೆ ಎಂಬುದಾಗಿ ಹೇಳ್ತೀರಾ, ಕೃಪೆಯನ್ನು ಅರ್ಥಕೊಳ್ಳುವಾಗ, ಕೃಪೆಯನ್ನು ಆತುಕೊಳ್ಳುವಾಗ, ವಾಟ್ ಎವರ್ ಬ್ಯಾಡ್ ಹ್ಯಾಬಿಟ್ ನಿಮ್ಮ ಜೀವಿತದಲ್ಲಿ ಇರ್ಬೋದು, ಇವತ್ತು ದೇವರ ಕೃಪೆ ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ಸಮೃದ್ಧಿಯಾಗಿ ನಡೆಸುವಂತದ್ದಾಗಿದೆ. ಪಾಸ್ಟರ್ ವಾಕ್ಯ ತಕೊಂಡಿದ್ದಾರೆ. ಕೆಲವರು ಯೇಸ್ವಾಮಿ ಹತ್ರ, ಯೇಸ್ವಾಮಿ ಹೇಳ್ತಾನೆ, ಸತ್ಯವನ್ನು ನಂಬಿರಿ, ಸತ್ಯವನ್ನು ನಂಬಿರಿ ಬಿಡುಗಡೆ ಮಾಡುವುದು ಎಂಬುದಾಗಿ ಈ ಒಂದು ಯಹೂದಿಗಳಿಗೆ, ಪರಿಸರಿಗೆ, ಯಾಜಕರಿಗೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ, ಅವರು ನಾವು ಅಬ್ರಹಾಮನ ಸಂತಾನದವರು. ಫಸ್ಟ್ ರೆಫರೆನ್ಸ್ ಹೇಳ್ಬಿಡಿ, ಲೂಕ ಯೋಹಾನ್ ಸುವಾರ್ತೆ 8:33 33 ಆನ್ವರ್ಡ್ಸ್, ನೀವು 32 ಓದ್ಕೊಳ್ಳುವ. ಎಸ್, ಸತ್ಯವು ನಿಮಗೆ ನಿಜವಾಗಿ ನಿಮ್ಮ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಮಗೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಆಗುವುದು ಎಂದು ಹೇಳಿದನು. ಅದಕ್ಕೆ ಅವರು, ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ, ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಳುದು ಹೇಗೆ ಅಂದನು. ಅವರ ಸ್ಪಷ್ಟವಾಗಿ ನಾವು ದಾಸರಲ್ಲ ಅಂದ, ಇರದೇ ಪಾಪದಲ್ಲಿ, ಏನು ಇರದೇ ಪಾಪದಲ್ಲಿ ನಾವು ಯಾರಿಗೂ ದಾಸರ. ಅದಕ್ಕೆ ಯೇಸ್ವಾಮಿ ಹೇಳ್ತಾನೆ, ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ, ದಾಸರು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಎಂಬುದಾಗಿ. ಪಾಪ ಮಾಡೋನು ಪಾಪಕ್ಕೆ ದಾಸ, ಅದು ಸರಿ, ಅದು ಸರಿ, ಅದು ಲಾಕ್ ಆಗ್ಬಿಟ್ಟು. ಅದಕ್ಕೆ ಆ ವಿಷದ ಕೊಂಡಿಯನ್ನ ಯೇಸ್ವಾಮಿ ತನ್ನ ಮರಣದ ಮೂಲಕ ಅದನ್ನ ಕಟ್ ಮಾಡಿದಾನೆ. ಆಮೆನ್. ಪಾಪ ಹಾಗೂ ಮರಣದಿಂದ ನಿಮ್ಮ ಬಿಡುಗಡೆ ಹೊಂದಿದ್ದಾರೆ. ಯೇಸ್ವಾಮಿ ನಂಬ್ತಾರೋ ಅವರು, ಅವ್ರು ಮಾತ್ರ. ಎಸ್, ಪಾಪದಿಂದ, ಮರಣದಿಂದ, ಶಾಪದಿಂದ ಬಿಡುಗಡೆ ಆಗಿದ್ದಾರೆ. ಪಾಪದಲ್ಲಿ ಇಲ್ಲ ಅಂತ ಎಲ್ಲರೂ ಅನ್ಸ್ಕೊಳ್ಳೋದೆ, ಪ್ರತಿಯೊಬ್ಬರು ಅಂದ್ಕೊಳ್ಳೋದೆ ಹೇಗೆ ಇರುದೇ ಪಾಪದಲ್ಲಿ, ಅವ್ರು ಇರುದೇ ಪಾಪದಲ್ಲಿ, ಅದು ಸಂಬಳ ಮರಣ ಇದೆ. ಅದೇ ತಪ್ಪಬೇಕಾದ್ರೆ ಯೇಸ್ವಾಮಿನ ಅಂಗೀಕರಿಸ್ಬೇಕು. ಯೇಸ್ವಾಮಿ ಅಂಗೀಕರಿಸುವಾಗ ಯೇಸ್ವಾಮಿ ರಕ್ಷದ ಮೂಲಕ ಪ್ರತಿಯೊಂದು ಬಂಧನಗಳು ಮುರಿದು ನಿತ್ಯ ಜೀವಕ್ಕೆ ಹೋಗ್ತಾರೆ, ಸತ್ಯಕ್ಕೆ ಅವರು ಸೇರೋರಾಗಿದ್ದಾರೆ. ಆಮೆನ್, ಆಮೆನ್. ಹೌದು ಪಾಸ್ಟರ್, ಇನ್ನೊಂದು ವಾಕ್ಯ ತೋರಿಸ್ತೇನೆ ನಾವು ನೋಡೋಣ. ರೋಮನಪುರ ಪತ್ರಿಕೆ, ರೋಮನ್ಸ್ ಚಾಪ್ಟರ್ 6, ರೋಮಾಪುರ ಪತ್ರಿಕೆ 6:26 ನಾವಿಲ್ಲಿ ನೋಡ್ತೇವೆ. 22:23 ವಚನ, ಈಗಲಾದರೂ ನೀವು ಪಾಪದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಅಂದ್ರೆ ಕ್ರಿಸ್ತ ಯೇಸುನಿರುವಂತರು ನಿಮಗೆ ಬಿಡುಗಡೆ ಆಗಿದೆ. ಕೆಲವರು ಇನ್ನೊಂದು ಕಾನ್ಸೆಪ್ಟ್, ನನಗೆ ಇನ್ನು ಬಿಡುಗಡೆ ಆಗಬೇಕು, ಆಗಿದೆ, ದಿನ ದಿನ ಒಂದು ಸ್ವಲ್ಪ ಆಗ್ತೀವಿ ಅಂತ, ಸ್ವಲ್ಪ ಸ್ವಲ್ಪ ಆಗ್ತೀವಿ, ಒಂದೇ ಸರಿ ಪರಿಶುದ್ಧ ಆಗಲ್ಲ, ನಾವು ದಿನದಿಂದ ಪರಿಶುದ್ಧ ಆಗ್ತೀವಿ ಅಂತ. ಏನು ಅದು ಒಂದು ಸುಳ್ಳು, ಸುಳ್ಳಾದ ವಿಷಯ. ಹಾಗಾದರೆ ಮನುಷ್ಯ ಯಾವಾಗ ಲೋಕ ಬಿಡ್ತಾ ಅಂತ ಹೇಳಿ ಸಾಧ್ಯ ಇಲ್ಲ. ನಾವು ನೀತಿವಂತರಾದರೆ ಮಾತ್ರ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಆಗ್ತೀವಿ ಅಂತ ಯಾವಾಗ ಕಂಪ್ಲೀಟ್ ಆಗೋದು? ಮಧ್ಯ ಬಂದ್ಬಿಟ್ರೆ ಸ್ವಾಮಿ, ಅಥವಾ ಮಧ್ಯೆ ನಾವು ಸತ್ತರೆ ಪರಲೋಕ ಹೋಗಿ? ಸೈತಾನ ಲಾಜಿಕ್ ಅಷ್ಟೇ. ಅದು ಅವಳು, ಅವನೇನಂದ್ರೆ ಅವನು ಜಯದ ಜೀವಿತ ಜೀವಿಸಕ್ಕೆ ಬಿಡೋದಿಲ್ಲ ಅಷ್ಟೇ. ಆ ಸುಳ್ಳು ಹೇಳ್ಕೊಂಡೆ ನೀವು ಅಲ್ಲೇ ತಿರ್ತಿರ್ತೀರ. ನೀವು ಯಾವಾಗ ಬರೀ ನಿಮ್ಮ ಪಾಪ, ಪಶ್ಚಾತ್ತಾಪ, ಕಣ್ಣೀರು, ಪ್ರಾರ್ಥನೆ, ಮತ್ತು ನಿಮ್ಮದೇ ನೋಡ್ಕೊಳ್ಳುವಾಗ ಹೊರಗಿನವ್ರು ಯಾವಾಗ ನೀವು ಬಿಡಿಸ್ತೀರ ಹೇಳಿ. ಹೌದು, ಈಗ ನಿಮ್ಮದೇ ನೀವೇ ಅಡಿಕ್ಷನ್ದ ಹೊರಗೆ ಬಂದಿಲ್ಲ ಅಂದ್ಕೊಳ್ಳಿ, ರಕ್ಷಣೆ ಆಗಿದೆ, ದೀಕ್ಷಸ್ಥಾನ ಆಗಿದೆ, ಓಕೆ, ಈಗ ನಿಮಗೆ ಯಾವುದೋ ಒಂದು ದುಷ್ಟಚಟ ಇದೆ ಅಂದರೆ ನೀವು ಇನ್ನೊಬ್ಬ ವ್ಯಕ್ತಿನ ಹೆಂಗೆ ರಕ್ಷಣೆ ನಡೆಸ್ತೀರಾ? ನೀವೇ ದುಷ್ಟಚಟದಲ್ಲಿದ್ದೀರಿ. ಇಲ್ಲ, ನೀವು ಬಿಡುಗಡೆ ಹೊಂದಿದವರಾಗಿದ್ದಾರೆ. ಕೊಲೊಸ್ಸ ಪತ್ರಿಕೆ 1:10 ಹೇಳ್ತದೆ, ದೇವರು ಅಂದರೆ ಆ ಕುಮಾರನಲ್ಲಿ ನಿಮಗೇನಾಯಿತು? ಪಾಪ ಪರಿಹಾರ ಆಯಿತು ಮತ್ತು ಬಿಡುಗಡೆ ಆಯಿತು ಎಂಬುದಾಗಿ. ವೆನ್ ಯು ಬಿಲೀವ್ ದಿಸ್ ಟ್ರೂತ್, ಈ ಸತ್ಯವನ್ನು ನಂಬುವಾಗ ನೀವು ಬಿಡುಗಡೆ ಜೀವಿಸುವಂತರಾಗಿದ್ದೀರಿ. ಅದಕ್ಕೆ ವಾಕ್ಯ ಹೇಳ್ತದೆ ಪಾಸ್ಟರ್, 20, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ, ಈಗ ಅಂದ್ರೆ ಕ್ರಿಸ್ತ ಯೇಸುಲಿ ಬಂದಾಗ, ಹೌದು, ನೀವು ನೂತನ ಸೃಷ್ಟಿಯಾದ್ರಿ. ಅಲ್ಲಿ ತನಕ ಹಳೆದೆಲ್ಲ ಇತ್ತು, ಹೌದು, ಹಳೆದೆಲ್ಲ ಪೂರ್ತಿ ಫುಲ್ ಅಲ್ಲೇ ಇತ್ತು, ಏನು ಚೇಂಜ್ ಆಗಿರಲಿಲ್ಲ. ಆದ್ರೆ ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನ ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಪರಿಶುದ್ಧತೆ ಎಂಬುದು ಫಲ, ಫ್ರೂಟ್, ಅದು ಬಂದಿದೆ, ಗಿಫ್ಟ್ ಆಗಿ. ನೀವು ಹೊತ್ಕೊಂಡ್ಬರುದಲ್ಲ, ನೀವು ಕಷ್ಟಪಟ್ಟು ಮೈಯೆಲ್ಲ ತೊಳ್ಕೊಂಡು ಅಥವಾ ಇದು ಮಾಡುದಲ್ಲ, ಅದೇ ಆಗಿ ಬರ್ತದೆ. ಕೆಲವರಿಗೆ ಇನ್ನೊಂದು ಫಲವಾಗಿ ಬರ್ತದೆ, ಗಿಫ್ಟ್ ಆಗಿ ಬರ್ತದೆ. ಇನ್ನೊಂದು, ಸ್ನಾನ ಮಾಡಿದ ಮಾತ್ರ ಫುಲ್ ಕಾನ್ಶಿಯಸ್, ಸ್ನಾನ ಮಾಡಿದ್ಮೇಲೆ ಸರಿ ಇಲ್ಲ ಅಂತ.
ಇವೆಲ್ಲ ನಿಮ್ಮ ದೇಹ ನೋಡಿ ದೇವರು ನಿಮ್ಮನ್ನ ಪರಿಶುದ್ಧ ನೋಡಲ್ಲ, ನಿಮ್ಮ ಆತ್ಮ ಯೇಸುಸ್ವಾಮಿ ಅಂಗೀಕರಿಸುವಾಗ ನಿಮ್ಮ ಆತ್ಮ ಅದು ಪರಿಶುದ್ಧವಾಯ್ತು, ರಕ್ಷಣೆ ಆಯ್ತು. ದೇವರ ಆತ್ಮ ನಿಮ್ಮ ಆತ್ಮ ಒಂದು ಆತ್ಮ ಆಯ್ತು ಅಂದ್ರ ಮೇಲೆ ನೀವು ನಿಮ್ಮಲ್ಲಿ ಪಾಪ ಇರ್ಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಸ್ಪಿರಿಟ್ ಪಾಸ್ಟ್ ಹೇಳಿದಾಗೆ ಟೋಟಲಿ ನ್ಯೂ ಆಗಿದೆ. ಆಮೇನ್. ಅಲ್ಲಿ ಪಾಪ ಇಲ್ಲ, ನಿಮ್ಮ ಸ್ಪಿರಿಟ್ ದೇವರ ಆತ್ಮ ಅಂದ್ರೆ ನಮ್ಮ ಆತ್ಮ ಒಂದೇ ಆತ್ಮ ಆಗಿದೆ. ಅಲ್ಲಿ ನೀತಿವಂತ, ಅಲ್ಲಿ ಪರಿಶುದ್ಧ ಎಂಬುದಾಗಿ ದೇವರು ಡಿಕ್ಲೇರ್ ಮಾಡಿ. ಆಮೇನ್. ನಿಮ್ಮ ನಿತ್ಯ ಜೀವ ಖಚಿತ, ಸ್ವಲ್ಪ ಆಗುದಲ್ಲ, ಒಂದೇ ಸರಿ ಯೇಸುಸ್ವಾಮಿ ನಂಬುದಾಗ, ಪರಿಪೂರ್ಣವಾಗಿ ನಂಬುವಾಗ ನಿತ್ಯ ಜೀವ ಖಚಿತವಾಗಿ ಬಂತು ನಿಮಗೆ. ಆಮೆನ್. ಪಾಸ್ಟರ್ ಮುಂದೆ ನೋಡೋಣ 23ನೇ ವಚನ. ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ, ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ. ಅಕಸ್ಮಾತ್ ಇವರು ಪಾಪದಿಂದ ಬಿಡ್ಗಿಡೆ ಆಗಿಲ್ಲ ಅಂದ್ರೆ ಇದು ಬರ್ತೆ ಅಲ್ವಾ, ಇದು ಬರ್ತೆ. ಎಸ್, ನಾವು ಪಾಪದಿಂದ ಸಂಪೂರ್ಣ ಬಿಡುಗಡೆ ಆಗಿದ್ದೇವೆ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದ್ರಿಂದ ಪರಿಶುದ್ಧರಾಗುವುದೇ ನಿಮ್ಮ ಫಲ. ಪರಿಶುದ್ಧ ಆಗಿಬಿಟ್ಟಿದ್ದೀರಿ. ಕಡೆಗೆ ದೊರೆಯುವಂತ ನಿತ್ಯ ಜೀವ ಪ್ರತಿಯೊಬ್ಬರಿಗೂ ಯೇಸುಸ್ವಾಮಿ ನಂಬಿದವರು ನಿತ್ಯ ಜೀವ ಬಂದಿದೆ. 100% ನೀವು ನಿತ್ಯ ಜೀವದಲ್ಲಿ ಇದ್ದೀರಿ, ನೀತಿವಂತರು ನಿತ್ಯ ಜೀವದಲ್ಲಿ ನೀವಿದ್ದೀರಿ. ಎಸ್. ಮುಂದೆ ಹೇಳ್ತದೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವವು. Amen. Nithya jeeva andre eternal life, the life zoe, the life of God. Devara jeeva nimmolage bandaayitu. Amen. Paapada sambala maranadinda nimage bidigade aayitu. Yes. Aa paapada sambala maranavanna Yesu Swami aatanu hottu tirisidane. Uchitavagi barlilla. Yes. Adakke badalagi Yesu Swami adakke belena kattidane. Amen. Naavu nortta idvi pastor elli idre Lukana suvarthe 4ne adhyayadalli. Amen. Sari avarige ಬಿಡುಗಡೆ ಆಗುವುದನ್ನು ದೇವರು ನಿಮ್ಮನ್ನು ಅನಾಯಿಂಟ್ ಮಾಡಿದ್ದು, ನೀವು ಆರಾಮಾಗಿ ಕಂಬಳಿ ಹಾಕೊಂಡು, ಕಂಬಳಿ ಇಲ್ಲ ಈಗ ಮಳೆಗಾಲದಲ್ಲಿ ಬ್ಲಾಂಕೆಟ್ ಆಗುತ್ತೆ, ಈಗ ಬ್ಲಾಂಕೆಟ್ ಹಾಕೊಂಡು ಅಲ್ವಾ, ಕಂಬಳಿ ಅಂದ್ರೆ ಹಳೆ ಕಾಲದಾಯ್ತು, ಹಳ್ಳಿ ಕಡೆ ಆಯ್ತು, ಬ್ಲಾಂಕೆಟ್ ಹಾಕೊಂಡು ಮಲಗಕ್ಕಲ್ಲ, ಬದಲಾಗಿ ಸರಿಯವರನ್ನ ಬಿಡುಗಡೆ ಮಾಡ್ಲಿಕ್ಕೆ. ನೀವೆಲ್ಲಿದ್ದೀರಾ? ಸಣ್ಣ ಸಣ್ಣ ಒಂದು ಜಾಗದ ವರ್ಕ್ ಮಾಡ್ತಿದ್ದೀರಾ? ಇಲ್ಲ, ಅಲ್ಲಿರುವಂತ ಜನರನ್ನ ನೀವು ಬಿಡುಗಡೆ ನಡೆಸುವಂತ, ಯಾಕೆಂದ್ರೆ ನಿಮ್ಮಲ್ಲಿ ದೇವರ ಜೀವ ಇದೆ. ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ. ಓ, ಕುರುಡರಿಗೆ ಕಣ್ಣು ಬಂದು, ವೆರಿ ಇಂಪಾರ್ಟೆಂಟ್. ಇವತ್ತು ಅನೇಕ ಕುರುಡರಿದ್ದಾರೆ. ನೀವು ಅನ್ಕೊಂಡಿರಾ ಅಲ್ಲಿ ಯೇಸುಸ್ವಾಮಿ ಮಾತಾಡ್ಬೇಕಾದಾಗ ಒಂದ್ ಕಡೆ ನಾವೇನು ಕುರುಡರಾಗಿದ್ರೆ ಒಳ್ಳೆದಿತ್ತು, ಒಳ್ಳೆದಿತ್ತು, ಕಣ್ಣು ಕಾಣುತ್ತೆ ಅಂತ ಹೇಳಿದ್ರಿ, ಆದ್ರಿಂದ ನಿಮ್ ಸಮಸ್ಯೆ ಆಗಿದೆ. ಆತ್ಮೀಕವಾಗಿ ಅವರು ಕುರುಡರಾಗಿದ್ದಾರೆ, ದೇವರ ಸತ್ಯಾರ್ಥವನ್ನು ಅರಿಯದೆ ಅವರು ಏನೋ ಪ್ರಯತ್ನದಿಂದ ಮಾಡ್ತೀವಿ ಅಂತ. ಕೃಪೆಯನ್ನು ಅರಿಯದೆ, ಫಿನಿಶ್ಡ್ ವರ್ಕ್ ಅರಿಯದೆ ಇರುವನು ಕುರುಡನಾಗಿದ್ದಾನೆ. ಈ ಮೇ ಬಿ ಬಾರ್ನ್ ಅಗೇನ್, ಬಾರ್ನ್ ಅಗೇನ್ ಆಗಿರ್ಬೋದು. ಇವತ್ತು ಸತ್ಯವನ್ನ ಅರಿತಿರ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಆಮೆನ್. ಅದಕ್ಕೆ ವಾಕ್ ಹೇಳ್ತದೆ, ಇವತ್ತು ಸೈತನ ಏನ್ ಮಾಡಿದಾನೆ, ನಂಬಲಲ್ಲದವರ ಕಣ್ಣನ್ನ ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ, 2 ಕೊರಿಂಥ 4:4 ಸುವಾರ್ತೆ ಪ್ರಕಾಶವಾಗಬಾರ್ದೆಂದು ನಂಬಿಕೆ ಇಲ್ಲದ ಅವರಿಗೆ ಈ ಲೋಕದ ದೇವರ ಸೈತಾನನು ಅವರ ಕಣ್ಣುಗಳು ಮಂಕು ಮಾಡಿದಾನೆ. ಆದ್ರೆ ಆ ಮಂಕನ್ ತೆಗಿಲಿ ದೇವ್ರು ನಿಮ್ಮನ್ನ ಅನಾಯಿಂಟ್ ಮಾಡಿದ್ದಾರೆ. ಆಮೆನ್, ಆಮೆನ್. ಆನ್ಸರ್ ಸಿಗ್ತಾ? ಅಯ್ಯೋ, ಏನ್ ಮಾಡೋದು, ಏನ್ ಮಾಡೋದು ಅಲ್ಲ, ನೀವು ಆ ಒಂದು ಮಂಕುತನವನ್ನ, ಅದು ವಾಕ್ಯ ಹೇಳ್ತದೆ ಇಲ್ಲಿ, ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ದೇವರು ನಿಮ್ಮನ್ನ ಅನಾಯಿಂಟ್ ಮಾಡಿದ್ದಾನೆ. ನೀವು ಗಾಸ್ಪಲ್ ಹೇಳುವಾಗ ಅವರ ಕಣ್ಣಲ್ಲಿ ಮುಚ್ಚಲ್ಪಟ್ಟಂತ ಆ ಒಂದು ಅಜ್ಞಾನ ಎಂಬ ಪರದೆ ಅದು ಕಳಚಿ ಬೀಳುವಂತದ್ದಾಗಿದೆ. ಆಮೆನ್. ಮನ ಮುರಿದವರನ್ನು ಬಿಡಿಸಿ ಕಳಿಸೋದಕ್ಕೂ. ಓಹೋ, ಅಷ್ಟು ಮಾತ್ರ ಅಲ್ಲ, ನೋಡಿ, ನನ್ನ ಹತ್ರ ಎಷ್ಟೋ ಜನ ನಾನು ನೋಡ್ತಾರೆ ದುಃಖದಲ್ಲಿ ಬಂದಿರ್ತಾನೆ ಹಾಸ್ಪಿಟ್ಲಿಗೆ, ಅವ್ರು ಹೋಗ್ಬೇಕಾದಾಗ ನಕ್ ನಗ್ದಾಗ ಖುಷಿಯಾಗಿ ಹೋಗ್ಬಿಡ್ತಾರೆ. ದಿಸ್ ಅನಾಯಿಂಟಿಂಗ್ ಇನ್ ಮಿ. ಅವ್ರು ನನ್ನ ಹುಡ್ಕೊಂಡು ಎಲ್ಲೋ 100, 200, 300 ಕಿಲೋಮೀಟರ್ ಇಂದ, ಕೆಲವು ಹೊರದೇಶದಿಂದ ಕೂಡ, ಸರ್ ನಾ ಬಂದಾಗ ಎಲ್ಲಿ ಬರಲಿ ಅಂತ ಕೇಳ್ತಾರೆ. ನಾನು ಜಸ್ಟ್ ನಾನು ಹೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ, ಬಿಕಾಸ್ ದ ವರ್ಡ್ ಬೈಬಲ್ ವಾಕ್ ಹೇಳ್ತದೆ, ಮತಿವಂತರ ಮಾತೆ ಮತ್ತು ಎಂಬುದಾಗಿ. ಇವತ್ತು ನೀವು ಮಾತಾಡುವ ಪ್ರತಿಯೊಂದು ಮಾತು, ನೀವು ಏನೇ ಕೆಲಸ ಮಾಡ್ತಿರ್ಬೋದು, ಯು ಆರ್ ಗಿವಿಂಗ್ ಮೆಡಿಸಿನ್. ಆಮೆನ್. ಆ ಮನಸ್ಸಿಗೆ ಸಾಂತ್ವನ ಕೊಡ್ತಾ ಇದ್ದೀರಾ, ಅದು ದೇವರ ವಾಕ್ಯದ ಮೂಲಕ. ಓ ಯೆಸ್, ಯೆಸ್. ಸರಳವಾಗಿ ಮನಸ್ಸನ್ನು ಅದು ಕಟ್ಟುವುದಾಗಿದೆ. ಆಮೆನ್. ಅದಕ್ಕೆ ಇಲ್ಲಿ ವಾಕ್ಯ ಇರುತ್ತೆ, ಮನ ಮುರಿದವರನ್ನ ಬಿಡಿಸಿ ಕಳಿಸುವುದಕ್ಕೂ. ಅವ್ರ ಹಂಗೆ ಕಳಿಸ್ತಾರೆ, ಮನ ಮುರಿದವರ ಇನ್ನು ಬೆಂಡ್ ಮಾಡಿ ಕಳಿಸೋದಲ್ಲ, ಮನ ಮುರಿದವರನ್ನ ಎಬ್ಬಿಸಿ, ಗಾಯವನ್ನ ಕಟ್ಟಿ, ಓ ಅವನಿಗೆ ರಕ್ಷಣೆ ವಾಕ್ಯ ಕೊಟ್ಟು ಅವರ ಕುಟುಂಬನ ಸಂತೈಸಿ ಆಧರಿಸಿ ಕಳಿಸಿ. ಒಬ್ಬ ಬಾರ್ನ್ ಅಗೇನ್ ಬಿಲೀವರ್ ಕರ್ತವ್ಯ ಆಗಿದೆ. ಅದಕ್ಕೆ ದೇವರು ನಿಮ್ಮನ್ನ ಅನಾಯಿಂಟ್ ಮಾಡಿದ್ದಾನೆ. ಆಮೆನ್. ಅನಾಯಿಂಟಿಂಗ್ ಸುಮ್ಮನೆ ಅಲ್ಲ, ಕೆಲವರು ಅನಾಯಿಂಟಿಂಗ್ ಬರೀ ಚರ್ಚಲ್ಲಿ ಅಷ್ಟೇ,
ಅನಾಯಿಂಟಿಂಗ್ ಅನಾಯಿಂಟಿಂಗ್ ನಿಮ್ಮ ಮೇಲೆ, ನಿಮ್ಮ ಒಳಗೆ ಎಲ್ಲ ಕಡೆ ಇದೆ. ನೀವು ಹೋಗುವಾಗ ಬರುವಾಗ ಎಲ್ಲ ಕಡೆ ಓ ದುರಾತ್ಮಗಳು ಚದರಿ ಹೋಗುವಂತದಾಗಿದೆ. ಜನರು ಬಿಡುಗಡೆಯಲ್ಲಿ ನಡೆಯುವಂತರಾಗಿದ್ದಾರೆ. ಮುಂದೆ ನೋಡೋಣ ಪಾಸ್ಟರ್. ಕರ್ತನು ನೇಮಿಸಿರುವ ಶುಭವರ್ತಮ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಆಮೆನ್. ಪ್ರತಿಯೊಬ್ಬರನ್ನ ದೇವರು ಕಳಿಸಿದ್ದಾನೆ. ಎಸ್. ಗೋ ಅಂಡ್ ಪ್ರೀಚ್ ದ ಗಾಸ್ಪೆಲ್. ನೀವು ಹೋಗಿ ಲೋಕದ ಕಟ್ಟ ಕಡೆಗೆ ಏನ್ ಮಾಡ್ರಿ, ಸುವಾರ್ತೆ ಸಾರಿ, ಗುಡ್ ನ್ಯೂಸ್. ಗುಡ್ ನ್ಯೂಸ್ ಹೇಳ್ರಿ, ಬ್ಯಾಡ್ ನ್ಯೂಸ್ ಅಲ್ಲ. ಇವತ್ತು ಕೆಲವರು ಬರೀ ಬ್ಯಾಡ್ ನ್ಯೂಸ್, ನರ್ಕ 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 ನರ್ಕ. ಅವ್ನು ನರ್ಕ ಅಂದ್ರೆ ನೀವು ಫಸ್ಟ್ ನೀವು ಹೋಗಪ್ಪ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೋಗ್ತಾರೆ. ನಿಮ್ಮ ಕೆಲಸ ನರ್ಕವನ್ನು ಪರಿಚಯ ಮಾಡೋದಲ್ಲ, ನಿಮ್ಮ ಕೆಲಸ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸವನ್ನ ಹೇಳುವಾಗ ಅವನು ನರಕದ ಬಾಯಿಂದ ಬಿಡುಗಡೆಯಾಗಿ ದೇವರು ನಿಮ್ಮನ್ನ ಅದಕ್ಕೆ ಕಳಿಸಿದ್ದಾನೆ. ನೆನೆಸ್ತೇನೆ ಪ್ರಿಯರೇ, ಈ ಒಂದು ಗ್ರೇಸ್ ರೆವಲ್ಯೂಷನ್ ಕೇಳುವಂತ ಪ್ರತಿಯೊಂದು ಕುಟುಂಬ ಅದ್ಭುತವಾಗಿ ಈ ಕೃಪೆಯಿಂದ ನಡೆಯುವಂತ. ನೀವು ಇದ್ದ ಹಾಗಿರುವುದಿಲ್ಲ, ನಿಮ್ಮ ಸ್ಥಳ ವಿಸ್ತಾರ ಆಗುವಂತದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ, ನೀವು ಬಲವಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಉಪಯೋಗಿಸಲ್ಪಡ್ತೀರಾ. ಮತ್ತೆ ಇಷ್ಟು ಮಾತ್ರ ಅಲ್ಲ, ಈ ಸ್ವಾಮಿ ಅವೆಲ್ಲ ಹೇಳಿದ್ಮೇಲೆ ಕರೆಕ್ಟ್ ಆಗಿ ಅಲ್ಲೇ ನಿಲ್ಸ್ತಾರೆ, ಮುಂದೆಲ್ಲ ಓದಕ್ ಹೋಗಲ್ಲ. ಯಾಕಂದ್ರೆ ಅಷ್ಟೇ ಪ್ರೊಫೆಸಿ ಇತ್ತು, ಈ ದೈವೋಕ್ತಿ ಈ ದಿನ ನೆರವೇರುತ್ತೆ ಎಂಬುದಾಗಿ. ನನ್ನ ಪ್ರೀತಿ ದೇವ ಜನರೇ, ಈ ದೈವೋಕ್ತಿ ಪ್ರತಿಯೊಬ್ಬರಲ್ಲಿ ನೆರವೇರಲಿಕ್ಕಾಗಿ ಆತರು ನಮ್ಮನ್ನು ಅಭಿಷೇಕಿಸಿದ್ದಾರೆ. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಈ ರಾತ್ರಿ ಒಂದು ವೇಳೆ ಇದುವರೆಗೂ ನೀವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಲ್ಲ ಅಂದ್ರೆ ಇದು ಒಳ್ಳೆಯ ಅವಕಾಶ ಇದೆ. ಯಾಕಂದ್ರೆ ಕ್ರಿಸ್ತನಿಲ್ಲದೆ ನೀವು ಪರಲೋಕ ಇಲ್ಲ, ಪರಲೋಕ ರಾಜ್ಯ ಇಲ್ಲ. ಸೊ ಮುಂದಿನ ಸಮಯದಲ್ಲಿ ಪಾಸ್ಟರ್ ನಿಮ್ಮನ್ನು ಪ್ರಾರ್ಥನೆ ಲೀಡ್ ಮಾಡ್ಲಿಕ್ಕಿದ್ದಾರೆ. ಒಂದು ವೇಳೆ ಫಸ್ಟ್ ಟೈಮ್ ನೀವು ಈ ವಾಕ್ಯ ಕೇಳುವುದಾದ್ರೆ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ರಿ. ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಲಿಲ್ಲೋ, ಅಂದ್ರೆ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಅನ್ಕೊಂಡಿರ್ಬೋದು, ಆದ್ರೆ ಇವತ್ತು ನಿಮಗೆ ದೇವರ ವಾಕ್ಯದ ಅರಿವಾಯ್ತು ಅಂದ್ರೆ ನೀವು ಇದುವರೆಗೆ ಕ್ರಿಸ್ತನ ಅಂಗೀಕರಿಸಲಿಲ್ಲ ಅರ್ಥ. ಕುಟುಂಬ ಕ್ರೈಸ್ತ ಕುಟುಂಬ ಹುಟ್ಟಿದ್ರು ಮಾತ್ರಕ್ಕೆ ಕ್ರೈಸ್ತರಲ್ಲ, ದೇವರು. ನಾನು ಹೇಳಕ್ಕೂ ನನಗೆ ನೆನಪಾಗತ್ತೆ, ನಾನು ಕ್ರಿಶ್ಚಿಯನ್ ಫ್ಯಾಮಿಲಿ ಹುಟ್ಟಿದವನು, ನಮ್ಮ ಡ್ಯಾಡಿ ಕೂಡ ಬಾರ್ನ್ ಅಗೇನ್ ಆಗಿದ್ರು. ಆದರೆ ನಾನು ರಕ್ಷಣೆ ಹೊಂದಿದ್ದು, ನಾನು ಹುಟ್ಟಿದಾಗ ಒಂದು ಬ್ಯಾಪ್ಟಿಸಮ್ ಕೊಡ್ಸ ಅಲ್ಲಲ್ಲ. ಆದರೆ ನಾನು ರಕ್ಷಣೆ ಹೊಂದಿದ್ದು ನನಗೆ ಅರಿವು ಬಂದಾಗ, 10th class ಇದ್ದಾಗ. ಅವತ್ತಿಗಿಂತ ಮುಂಚೆ ಎಷ್ಟೋ ಪ್ರೇಯರ್ ಹೋಗ್ತಿದ್ದೆ, ಎಷ್ಟೋ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಿದ್ದೆ, ಅದನ್ನು ರಕ್ಷಣೆ ತರಲಿಲ್ಲ. ನಾನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನನ್ನ ಸ್ವಂತ ಮನಸ್ಸಿನ ಅರಿಕೆ ಮಾಡಿದಾಗ ರಕ್ಷಣೆ ಆಯಿತು. ಅದು ಅಂಥವ್ರು ಅಂಥವ್ರು ಕೇಳಿ ಆಯ್ತಾ, ಈ ಅರಿಕೆ ಮಾಡ್ಕೊಳ್ಳಿ, ದೇವರು ನಿಮ್ಮ ಒಳಗೆ ಬರ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳುವ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇನೆ. ಹೌದು ಅಪ್ಪ ತಂದೆಯಾದ, ನೀನು 2000 ವರ್ಷಗಳಿಂದ ನೀನು ಕರ್ತನೆ, ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕರ್ತನೆ, ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ಕಲ್ವಾರಿ ಕ್ರೂಸಿನಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ, ದೇಹದಲ್ಲಿ ಪಾಸುಂಡೆ ಹೊಂದಿಕೊಂಡು, ತಳೆಗೆ ಮುಳ್ಳಿನ ಕಿರೀಟ ಹೊತ್ತುಕೊಂಡು, ಚಚ್ಚಲ್ಪಟ್ಟು, ಯಜ್ಞವಾಗಿ ಚಚ್ಚಲ್ಪಟ್ಟು, ಸತ್ತು ಹೂಣಲ್ಪಟ್ಟು, ಮೂರನೆಯ ಸತ್ತೊಂದು ಜೀವಂತನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ಹೃದಯದಲ್ಲಿ ನಂಬಿ ನೀನೇ ದೇವರೊಂದಾಗಿ ಬಾಯಿಂದ ಅರಿಕೆ ಮಾಡ್ತೇನೆ. ಅಪ್ಪ, ನನ್ನ ಪಾಪಗಳೆಲ್ಲ ತೊಳೆದು ಶುದ್ಧಿ ಮಾಡು, ನನಗೆ ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು, ನಿನ್ನ ಪರಿಶುದ್ಧಾತ್ಮನ ನನಗೆ ಕಳಿಸು. ಈ ದಿನದಿಂದ ಮೊದಲುಗೊಂಡು ನಾನು ನಿನ್ನ ಮಗನಾಗಿ ಮಗಳಾಗಿ ಜೀವಿಸುವಂತೆ ನನ್ನ ಆಯ್ಕೆ ಮಾಡಿಕೊಂಡಿದ್ಯಾ, ಅದು ನಂಬಿತನೇ ಸ್ವಾಮಿ. ಈ ಪ್ರಾರ್ಥನೆ ನಮ್ಮ ತಂದೆಯ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯ ನಾಮದಲ್ಲಿ ಬೇಡಿಕೊಂಡಿದ್ದೆ ಪರಲೋಕದ ಪರಮ ತಂದೆಯಾದ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆಯನ್ನು ಅರಿಕೆ ಮಾಡಿದರೂ, ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರ ಮಕ್ಕಳಂದರೆ ದೇವರ ಎಲ್ಲ ವರಗಳಿಗೆ ಪಾತ್ರರಾಗಿದ್ದೀರಿ. ನಿಮಗೆ ಸರಿಯಾದ ವ್ಯಕ್ತಿಗಳು ಕಾಂಟ್ಯಾಕ್ಟ್ ಆಗಲಿ, ಸರಿಯಾದ ಸಭೆ ನಿಮಗೆ ದೊರೆಯಲಿ, ಸ್ವಸ್ಥ ಬೋಧನೆಯಲ್ಲಿ ಬೆಳೀರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾಳೆ ರಾತ್ರಿ ನಾವು 9 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಗುಡ್ ನೈಟ್. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಯು ಆರ್ ಆಲ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ, ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.